नमस्ते मक्कले हेगिद्दीरी आराम ताने बेळगिन चा कुडिदु तिंडि तिंदु तरगति नोडलु तयारागि कुळितिद्दीरी अल्वा सरि ओम्मे एल्लरू निंतुकोळ्ळि कुळितुकोळ्ळि निंतुकोळ्ळि कुळितुकोळ्ळि निंतुकोळ्ळि कै मेले माडि कै केळगे माडि कै मेले कै केळगे सर कुळित ना कळेद तरगतियल्ली नेनपु माडि राशि बरेदिद्देवे संख्येगळन्नु अंकेयल्लू अक्षरदल्लू बरेदिद्देवे बेरे 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 नोटुगळन्नु नोडिद्देवे बेरे नोटुगळन्नु नाणेगळन्नु ओट्टु सेरिसि ಒಟ್ಟು ಹಣ ಎಷ್ಟೆಂದು ಕಂಡುಹಿಡಿದಿದ್ದೇವೆ ಬೇರೆ ನಾಣ್ಯಗಳನ್ನು ನೋಟುಗಳಾಗಿ ಬದಲಾಯಿಸಿ ಬರೆದಿದ್ದೇವೆ ಸರಿ ಇಷ್ಟೆಲ್ಲ ಕೆಲಸ ಕಳೆದ ತರಗತಿಯಲ್ಲಿ ನಾವು ಮಾಡಿದ್ದೇವೆ ಅದಲ್ಲದೆ ಕೆಲವೊಂದು ಹೋಮ್‌ವರ್ಕ್ ನಾನು ಕೊಟ್ಟಿದ್ದೆ ಅಲ್ವಾ ಅದನ್ನು ಕೂಡ ನೀವು ಮಾಡಿ ನಿಮ್ಮ ಟೀಚರಿಗೆ ಫೋಟ ಕಳಿಸಿದ್ದೀರಿ ಅಲ್ವಾ ಸರಿ ನಾವು ಈ ಪಾಠದಲ್ಲಿ ಬೇರೆ ಬೇರೆ ರೀತಿಯ ಮನೆಗಳನ್ನು ತಯಾರಿಸಿದ್ದೇವೆ ಅಲ್ವಾ ಯಾವುದೆಲ್ಲ ಒಮ್ಮೆ ನೆನಪಿಸಿ ಆಕೃತಿಗಳಿಂದ ಮನೆ ಮಾಡಿದ್ದೇವೆ ಚುಕ್ಕೆಯಿಂದ ಚುಕ್ಕೆಗೆ ಗೆರೆ ಎಳೆದು ಮನೆ ರಚಿಸಿದ್ದೇವೆ ಕಾಗದದಿಂದ ಮನೆ ಮಾಡಿದ್ದೇವೆ ಹೌದು ಇದಲ್ಲದೆ ಬೇರೆ ಯಾವ ರೀತಿಯಲ್ಲಿ ನಮಗೆ ಮನೆ ಮಾಡಬಹುದು ಬೆಂಕಿ ಪೆಟ್ಟಿಗೆಯಿಂದ ಮಾಡಬಹುದಾ मने तीर्मानिसिद्दारे ओम्मे नोडोण्वा बेंकि पेट्टिगेगळन्नु संग्रहिसिद्दारे ओम्मे नोडोण्वा नोडि निम्म पाठपुस्तकद पुट नंबर 32 तेरीरि ಚಿತ್ರಗಳಿವೆ ಬೆಂಕಿ ಪೆಟ್ಟಿಗೆಗಳನ್ನು ಸಾಲಾಗಿ ಜೋಡಿಸಿಟ್ಟಿದ್ದಾರೆ ಅಲ್ಲಿ ಎಷ್ಟು ಸಾಲುಗಳಿವೆ ಎಷ್ಟು 5 ಸಾಲುಗಳಿವೆ ನೋಡಿ ಅಲ್ಲಿ ಒಂದನೇ ಸಾಲಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ಎಣಿಕೆ ಮಾಡಿ ಎಷ್ಟು ಸರಿ 5 ಬೆಂಕಿ ಪೆಟ್ಟಿಗೆಗಳಿವೆ ಒಂದನೇ ಸಾಲಿನಲ್ಲಿ ಇರುವ ಬೆಂಕಿ ಪೆಟ್ಟಿಗೆಗಳು ಎಷ್ಟು ಐದು ನಿಮ್ಮ ಪುಸ್ತಕ ನೋಡಿ ಅಲ್ಲಿ ಒಂದು ಪ್ರಶ್ನೆ ಉಂಟಲ್ವಾ ಅಲ್ಲಿ ಬರೀರಿ ಚಿತ್ರದಲ್ಲಿ ಒಂದು ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ಎಷ್ಟು 5 ಸರಿ ಬರೆದ್ರಾ ಈಗ ಎರಡು ಸಾಲುಗಳಲ್ಲಿ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ಎಷ್ಟು 10 ಸರಿ ಎಷ್ಟು 10 ಅಲ್ಲಿ ಬರೀರಿ ಎರಡು ಸಾಲಿನಲ್ಲಿ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ಕೋಣೆಯೊಳಗೆ ಬರೀರಿ ಎಷ್ಟು 10 ಸರಿ ಹಾಗಾದ್ರೆ ಮೂರು ಸಾಲುಗಳನ್ನು ಸೇರಿಸಿದರೆ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ಎಣಿಕೆ ಮಾಡಿ ಎಷ್ಟು ಎಷ್ಟು 15 ಅಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಲ್ವಾ ಅಲ್ಲಿ ಕೂಡ ಬರೀರಿ ಕೋಣೆಯೊಳಗೆ ಬರೀರಿ
ಎಷ್ಟು? 15. ಹಾಗಾದ್ರೆ ನಾಲ್ಕು ಸಾಲಿನಲ್ಲಿ ಆಗುವಾಗ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಾಗುವುದು? ಎಷ್ಟು? 20. ಸರಿ. ಐದು ಸಾಲಲ್ಲಿ ಆಗುವಾಗ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಾಗುವುದು? ಎಷ್ಟು? ಒಟ್ಟು ಎಷ್ಟು ಉಂಟು? 25. ಅಲ್ಲಿ ಬರೀರಿ, ಕೋಣೆಯೊಳಗೆ ಬರೀರಿ. ಐದು ಸಾಲುಗಳಲ್ಲಿ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? 25. ಸರಿ. ಈಗ ಅಲ್ಲಿ ಇನ್ನೊಂದು ಪ್ರಶ್ನೆ ಉಂಟು. ಏನು? ಇದೇ ರೀತಿ 10 ಸಾಲು ಮಾಡಲು ಎಷ್ಟು ಬೆಂಕಿ ಪೆಟ್ಟಿಗೆಗಳು ಬೇಕು? ಎಷ್ಟು? ಹೇಗೆ ಕಂಡುಹಿಡಿಯಬಹುದು? ಒಂದು ಸಾಲಲ್ಲಿ ಆಗುವಾಗ 5, ಎರಡು ಸಾಲಿನಲ್ಲಿ ಆಗುವಾಗ ಒಟ್ಟು ಎಷ್ಟು? 10. ಮೂರು ಸಾಲಿನಲ್ಲಿ ಆಗುವಾಗ ಒಟ್ಟು ಎಷ್ಟು? 15. ನಾಲ್ಕು ಸಾಲಿನಲ್ಲಿ ಆಗುವಾಗ ಒಟ್ಟು ಎಷ್ಟು? 20. ಐದು ಸಾಲುಗಳು ಆಗುವಾಗ ಒಟ್ಟು ಎಷ್ಟು? 25. ಹಾಗಾದ್ರೆ ಆರು ಸಾಲಿನಲ್ಲಿ ಆಗುವಾಗ ಒಟ್ಟು ಎಷ್ಟು ಆಗ್ತದೆ? 30. ಏಳು ಸಾಲು? 35. ಎಂಟು ಸಾಲಿನಲ್ಲಿ? 40. ಒಂಬತ್ತು ಸಾಲುಗಳಲ್ಲಿ ಒಟ್ಟು ಎಷ್ಟು? 45. ಹತ್ತು ಸಾಲುಗಳಲ್ಲಿ ಒಟ್ಟು ಎಷ್ಟಾಗ್ತದೆ? 50. ಸರಿ, ವೆರಿ ಗುಡ್. 5, 10, 15, 20, 25, 30, 35, 40, 45, 50. ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳು? 50 ಆಗ್ತದೆ. ಸರಿ, ಬರೆಯಿದ್ರಾ? ಸರಿ. ಈಗ ರೇಖಾ ಆ ಬೆಂಕಿ ಪೆಟ್ಟಿಗೆಗಳನ್ನು ಹೇಗೆ ಸಾಲು ಸಾಲು ಮಾಡಿ ಇರಿಸಿದ್ದಾನೆ ಎಂದು ನೋಡೋಣ. ನೋಡಿ, ಏನ್ ಕಾಂತ ಉಂಟು? ಬೆಂಕಿ ಪೆಟ್ಟಿಗೆಗಳನ್ನು ಸಾಲಾಗಿ ಮಾಡಿಟ್ಟು, ಹೌದಲ್ಲ? ಎಷ್ಟು ಸಾಲುಗಳಿವೆ? ಎಣಿಕೆ ಮಾಡಿ. 1, 2, 3, 4, 5, 6, 7, 8, 9, 10. ಎಷ್ಟು ಸಾಲುಗಳಿವೆ? 10 ಸಾಲುಗಳಿವೆ. ಒಂದನೇ ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? ಒಂದನೇ ಸಾಲು ಎಷ್ಟು? 1. ಎರಡನೇ ಸಾಲಿನಲ್ಲಿ ಎಷ್ಟು? 2. ಮೂರನೇ ಸಾಲಿನಲ್ಲಿ? 3. ನಾಲ್ಕನೇ ಸಾಲಿನಲ್ಲಿ? ನಾಲ್ಕನೇ ಸಾಲಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? ಎಣಿಕೆ ಮಾಡಿ. 1, 2, 3, 4. ಎಷ್ಟು? 4. ಐದನೇ ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? 1, 2, 3, 4, 5. ಎಷ್ಟು? 5. ಟೀಚರ ಜೊತೆ ಎಣಿಕೆ ಮಾಡಿ. ಆರನೇ ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? 1, 2, 3, 4, 5, 6. ಏಳನೇ ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? 1, 2, 3, 4, 5, 6, 7. ಎಷ್ಟು? 7. ಎಂಟನೇ ಸಾಲಿನಲ್ಲಿ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? 1, 2, 3, 4, 5, 6, 7, 8. ಎಷ್ಟು? 8. ಒಂಬತ್ತನೇ ಸಾಲಿನಲ್ಲಿ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? 1, 2, 3, 4, 5, 6, 7, 8, 9. ಎಷ್ಟು? 9. ಹತ್ತನೇ ಸಾಲಿನಲ್ಲಿ ಅಂದ್ರೆ ಕೊನೆಯ ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? 1, 2, 3, 4, 5, 6, 7, 8, 9, 10. ಕೊನೆಯ ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? 10. ನೋಡಿ, ಇದೇ ರೀತಿ ನಿಮ್ಮ ಪಾಠ ಪುಸ್ತಕದಲ್ಲೂ ಇದೆ. ಒಮ್ಮೆ ನಿಮ್ಮ ಪಾಠ ಪುಸ್ತಕದ ಪುಟ ನಂಬರ್ 32 ತೆರೆಯಿರಿ. ನೋಡಿ, ಏನ್ ಕಾಣ್ತ ಉಂಟು? ಬೆಂಕಿ ಪೆಟ್ಟಿಗೆಗಳೆಷ್ಟು?
ರೇಖಮತ್ತು ಗೆಳೆಯರು ಬೆಂಕಿ ಪೆಟ್ಟಿಗೆಗಳನ್ನು ತಂದು ಇರಿಸಿದ್ದನ್ನು ನೋಡಿರಿ. ನೋಡಿ, ನಿಮ್ಮ ಪಾಠ ಪುಸ್ತಕದಲ್ಲಿ ಇದ್ದ ಹಾಗೆ ಇದೆ ಅಲ್ವಾ? ಹೌದು. ಈಗ ಇಲ್ಲಿ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ಎಂದು ನಾವು ಕಂಡುಹಿಡಿಯಬೇಕು. ಏನ್ ಮಾಡುವ? ಎಲ್ಲವನ್ನು ಹತ್ತರ ಹಾಗೆ ಗುಂಪು ಮಾಡುವ. ಕೊನೆಯ ಸಾಲಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ನಾವು ನೋಡಿದ್ದೇವೆ. ಎಷ್ಟು? ಹತ್ತು. ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೇಳಿದ್ದಾರೆ. ನೋಡಿ, ಕೆಳಗಿನ ಸಾಲಿನಲ್ಲಿ ಇರುವ ಬೆಂಕಿ ಪೆಟ್ಟಿಗೆಗಳು ಎಷ್ಟು? ಹತ್ತು. ಬರೀರಿ, ಹತ್ತು. ಕೆಳಗಿನಿಂದ ಎರಡನೇ ಸಾಲಿನಲ್ಲಿ ಇರುವ ಬೆಂಕಿ ಪೆಟ್ಟಿಗೆಗಳು ಎಷ್ಟು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಎಷ್ಟು? ಒಂಬತ್ತು. ಇದನ್ನೀಗೆ ನಾವು ಹತ್ತು ಮಾಡಬೇಕು. ಹೇಗೆ ಹತ್ತು ಮಾಡುವ? ಇನ್ನೆಷ್ಟು ಬೇಕು ಹತ್ತು ಆಗಲು? ಇನ್ನು ಒಂದು ಬೆಂಕಿ ಪೆಟ್ಟಿಗೆ ಬೇಕು. ಏನ್ ಮಾಡುವ? ಮೇಲಿನ ಸಾಲು ನೋಡಿ, ಒಂದು ಬೆಂಕಿ ಪೆಟ್ಟಿಗೆ ಉಂಟು ಅಲ್ವಾ? ಅದನ್ನು ತೆಗೆದು ಕೆಳಗಿಡೋಣವೇ. ಸರಿ ನೋಡಿ, ಈಗ ಇಷ್ಟಾಯ್ತು. ಸರಿ, ಹತ್ತು. ಈಗ ಕೆಳಗಿನಿಂದ ಮೂರನೇ ಸಾಲಿನಲ್ಲಿ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? ಒಂದನೇ ಸಾಲು, ಎರಡನೇ ಸಾಲು, ಮೂರನೇ ಸಾಲು, ಎಷ್ಟಿದೆ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಹತ್ತು ಆಗಲು ಇನ್ನೆಷ್ಟು ಬೇಕು? ಎಷ್ಟು? ಎರಡು. ಏನ್ ಮಾಡುವ? ಹೌದು, ಮೇಲಿನ ಸಾಲಿನಿಂದ ಎರಡು ಬೆಂಕಿ ಪೆಟ್ಟಿಗೆಗಳನ್ನು ತರುವ. ಒಂದು ತಂದೆ ಎಷ್ಟಾಯ್ತು? ಒಂಬತ್ತು. ಇನ್ನೆಷ್ಟು ಬೇಕು? ಒಂದು. ಸರಿ, ಎಷ್ಟಾಯ್ತು? ಹತ್ತು. ಈಗ ಕೆಳಗಿನಿಂದ ನಾಲ್ಕನೇ ಸಾಲಿನಲ್ಲಿ ಎಷ್ಟಿದೆ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಹತ್ತು ಆಗಲು ಇನ್ನೆಷ್ಟು ಬೇಕು? ಮೂರು. ಏನ್ ಮಾಡುವ? ಮೇಲಿನ ಸಾಲಿನಿಂದ ಮೂರು ಬೆಂಕಿ ಪೆಟ್ಟಿಗೆಗಳನ್ನು ತರುವ. ಈಗ ಎಷ್ಟಾಯ್ತು? ಎಂಟು. ಈಗ ಒಂಬತ್ತು. ಈಗ ಹತ್ತು. ಮೇಲಿನ ಸಾಲಿನಿಂದ ಮೂರು ಬೆಂಕಿ ಪೆಟ್ಟಿಗೆ ತಂದಾಗ ಎಷ್ಟಾಯ್ತು? ಹತ್ತಾಯ್ತು. ಈಗ ಕೆಳಗಿನಿಂದ ಐದನೇ ಸಾಲು ನೋಡಿ, ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಹತ್ತು ಆಗಲು ಇನ್ನೆಷ್ಟು ಬೇಕು? ನಾಲ್ಕು. ಏನ್ ಮಾಡುವ? ಮೇಲಿನಿಂದ ತರುವ. ಎಷ್ಟಾಯ್ತು? ಏಳು. ಎಂಟು. ಒಂಬತ್ತು. ಹತ್ತು. ಈಗ ಕೆಳಗಿನಿಂದ ಆರನೇ ಸಾಲಲ್ಲಿ ಅಂದರೆ ಮೇಲಿನ ಸಾಲಲ್ಲಿ ಈಗ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ? ಐದು. ಇದನ್ನು ಹತ್ತು ಮಾಡಬಹುದಾ? ಬೇರೆ ಬೆಂಕಿ ಪೆಟ್ಟಿಗೆಗಳಿವೆಯಾ? ಇಲ್ಲ. ಹಾಗಾದ್ರೆ ಈಗ ಹತ್ತರ ಗುಂಪುಗಳಾಗಿ ನಾವು ಮಾಡಿದೆವು ಅಲ್ವಾ? ಹೌದು. ಎಷ್ಟು ಹತ್ತರ ಗುಂಪುಗಳು ಈಗ ನಮಗೆ ಸಿಕ್ಕಿದೆ? ಎಷ್ಟು? ಒಂದು, ಎರಡು, ಮೂರು, ನಾಲ್ಕು, ಐದು. ಎಷ್ಟು? ಐದು ಹತ್ತರ ಗುಂಪುಗಳು ಸಿಕ್ಕಿದೆ ಅಲ್ವಾ? ಮೇಲೆ ಎಷ್ಟು ಉಳಿದಿದೆ? ಒಂದು, ಎರಡು, ಮೂರು, ನಾಲ್ಕು, ಐದು. ಸರಿ,
ಮೂರು ನೋಡಿ ತೆರೆದ್ರ ಅದರಲ್ಲಿಯೂ ಇದೇ ರೀತಿ ಚಿತ್ರ ಒಂದು ಕಾಣ್ತಾ ಉಂಟು ಅಲ್ವಾ ಹೌದು ಅಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಹತ್ತರ ಗುಂಪುಗಳಾಗಿ ಮಾಡಿದರೆ ಹತ್ತರ ಎಷ್ಟು ಗುಂಪು ದೊರಕಬಹುದು ನಾವೀಗ ನೋಡಿದೆವು ಎಷ್ಟು ಗುಂಪು ಸರಿ ಎಷ್ಟು ಐದು ಅಲ್ಲಿ ಬರೀರಿ ಐದು ಆಯ್ತಾ ಉಳಿದ ಬೆಂಕಿ ಪೆಟ್ಟಿಗೆಗಳೆಷ್ಟು ಅಲ್ಲಿ ಗುಂಪು ಹತ್ತರ ಗುಂಪು ಆಗದೆ ಕೆಲವು ಬೆಂಕಿ ಪೆಟ್ಟಿಗೆ ಉಳಿದಿದೆ ಎಷ್ಟು ಹಾ ನಾವು ನೋಡಿದೆವು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಐದು ಬರೀರಿ ಐದು ಒಟ್ಟು ಬೆಂಕಿ ಪೆಟ್ಟಿಗೆಗಳು ಹತ್ತರ ಐದು ಗುಂಪು ಅಂದರೆ ಎಷ್ಟು ಸರಿ ನಾವು ತಿಳಿದಿದ್ದೇವೆ ಎಷ್ಟು ಐವತ್ತು ಕೊನೆಯಲ್ಲಿಗೆ ಬರೆದ್ರ ಐವತ್ತು ಕೂಡಿಸು ಉಳಿದ ಬೆಂಕಿ ಪೆಟ್ಟಿಗೆ ಎಷ್ಟು ಐದು ಒಟ್ಟು ಎಷ್ಟಾಯ್ತು ಐವತ್ತು ಕೂಡಿಸು ಐದು ಅಂದರೆ ಐವತ್ತೈದು ಬರೆದ್ರ ಸರಿ ವೆರಿ ಗುಡ್ ಇನ್ನು ನೀವು ಇದೇ ರೀತಿ ಬೆಂಕಿ ಪೆಟ್ಟಿಗೆಗಳನ್ನು ಸಂಗ್ರಹಿಸಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಮಾಡ್ತೀರಿ ಅಲ್ವಾ ಸರಿ ನಮ್ಮ ರೇಖಾ ಮತ್ತು ಫಾತಿಮಾ ಈಗ ಬೆಂಕಿ ಪೆಟ್ಟಿಗೆಗಳಿಂದ ಮನೆ ಮಾಡಲು ತೀರ್ಮಾನಿಸಿದ್ದಾರೆ ಅಲ್ವಾ ಅವರಿಗೆ ಈ ಬೆಂಕಿ ಪೆಟ್ಟಿಗೆಗಳು ಸಾಕಾಗಲಿಲ್ಲ ಆಗ ರೇಖಾ ಮತ್ತು ಫಾತಿಮಾ ತುಂಬಾ ಬೆಂಕಿ ಪೆಟ್ಟಿಗೆಗಳನ್ನು ತಂದರು ಎಷ್ಟು ತಂದಿದ್ದಾರೆ ನೋಡೋಣ ನೋಡಿ ನಿಮ್ಮ ಪಾಠ ಪುಸ್ತಕದ 33ನೇ ಪುಟ ನೋಡಿ ಒಟ್ಟು ಎಷ್ಟು ಆಟದ ಮನೆ ತಯಾರಿಸಲು ಫಾತಿಮಾ 34 ಬೆಂಕಿ ಪೆಟ್ಟಿಗೆಗಳನ್ನು ಮತ್ತು ರೇಖಾ 25 ಬೆಂಕಿ ಪೆಟ್ಟಿಗೆಗಳನ್ನು ತಂದರು ಇಬ್ಬರೂ ಸೇರಿ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳನ್ನು ತಂದಿರಬಹುದು ನೋಡಿ ಚಿತ್ರದಲ್ಲಿ ಏನು ಕಾಣ್ತಾ ಉಂಟು ಆ ಬೆಂಕಿ ಪೆಟ್ಟಿಗೆಗಳ ಚಿತ್ರಗಳಿವೆ ಯಾರೆಲ್ಲ ತಂದವರು ಫಾತಿಮಾ ಮತ್ತು ರೇಖಾ ಮೊದಲ ಚಿತ್ರ ನೋಡಿ ಮೊದಲ ಚಿತ್ರದಲ್ಲಿ ಎಷ್ಟು ಸಾಲುಗಳಾಗಿ ಬೆಂಕಿ ಪೆಟ್ಟಿಗೆ ಇಟ್ಟಿದ್ದಾರೆ ಆ ಎಷ್ಟು ಸಾಲು ನಾಲ್ಕು ಸಾಲು ಒಂದನೇ ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ಎಣಿಕೆ ಮಾಡಿ ಆ ಎಷ್ಟು ಹತ್ತು ಎರಡನೇ ಸಾಲಿನಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆಗಳಿವೆ ಎಷ್ಟು ಹತ್ತು ಮೂರನೇ ಸಾಲಿನಲ್ಲಿ ಹತ್ತು ನಾಲ್ಕನೇ ಸಾಲಿನಲ್ಲಿ ಒಂದು ಎರಡು ಮೂರು ನಾಲ್ಕು ಎಷ್ಟು ನಾಲ್ಕು ಒಟ್ಟು ಎಷ್ಟಾಯ್ತು ಹತ್ತರ ಮೂರು ಗುಂಪು ಅಂದರೆ 30 ಸರಿ ಮತ್ತೆ ಉಳಿದದ್ದು ನಾಲ್ಕು ಒಟ್ಟು ಎಷ್ಟಾಯ್ತು 34 ಯಾರು 34 ಬೆಂಕಿ ಪೆಟ್ಟಿಗೆಗಳನ್ನು ತಂದವರು ಫಾತಿಮಾ ಹಾಗೆ ರೇಖಾಳು ತಂದಿದ್ದಾಳೆ ನೋಡಿ ಎರಡನೇ ಚಿತ್ರ ನೋಡಿ ಅದನ್ನು ಕೂಡ ಸಾಲಾಗಿ ಇಟ್ಟಿದ್ದಾರೆ ಅಲ್ವಾ ಎಷ್ಟು ಸಾಲುಗಳಾಗಿ ಉಂಟು ಮೂರು ಸಾಲುಗಳಾಗಿ ಉಂಟು ಒಂದನೇ ಸಾಲಿನಲ್ಲಿ ಎಷ್ಟು ಆ ಹತ್ತು ಎರಡನೇ ಸಾಲಿನಲ್ಲಿ ಹತ್ತು ಮೂರನೇ ಸಾಲಿನಲ್ಲಿ ಎಷ್ಟಿದೆ ಐದು ಒಟ್ಟು ಎಷ್ಟಾಯ್ತು ಹತ್ತರ ಎರಡು ಗುಂಪು ಅಂದರೆ 20 ಐದು ಒಟ್ಟು 25 ಸರಿ ಅದು ಯಾರು ತಂದದ್ದು ರೇಖಾ ಈಗ ಪ್ರಶ್ನೆಯಲ್ಲಿ ರೇಖಾ ಮತ್ತು ಫಾತಿಮಾ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳನ್ನು ತಂದಿದ್ದಾರೆ ರೇಖಾ ತಂದ ಬೆಂಕಿ ಪೆಟ್ಟಿಗೆಗಳಲ್ಲಿ ಎಷ್ಟು ಹತ್ತರ ಗುಂಪುಗಳಿದ್ದವು ಫಾತಿಮಾ ತಂದ ಬೆಂಕಿ ಪೆಟ್ಟಿಗೆಗಳಲ್ಲಿ ಎಷ್ಟು ಹತ್ತರ ಗುಂಪುಗಳಿದ್ದವು ಮೂರು ಹತ್ತರ ಗುಂಪು ಅಂದರೆ ಎಷ್ಟು 30 ಎಷ್ಟು ಉಳಿದ ಬೆಂಕಿ ಪೆಟ್ಟಿಗೆಗಳು 4 30 ಕೂಡಿಸು 4 ಸಮ ಎಷ್ಟು
34 ಇನ್ನು ರೇಖಾ ತಂದ ಬೆಂಕಿ ಪೆಟ್ಟಿಗೆಗಳಲ್ಲಿ ಎಷ್ಟು 10ರ ಗುಂಪುಗಳಿದ್ದವು 2 ಅಂದರೆ ಎಷ್ಟು 10ರ 2 ಗುಂಪು ಅಂದರೆ 20 20 ಮತ್ತೆ ಉಳಿದ ಬೆಂಕಿ ಪೆಟ್ಟಿಗೆಗಳು ಎಷ್ಟು 5 ಅಂದರೆ ಎಷ್ಟು ಒಟ್ಟು 25 ಸರಿ ಈಗ ಒಟ್ಟು ಎಷ್ಟು ಬೆಂಕಿ ಪೆಟ್ಟಿಗೆಗಳು ಎಷ್ಟು ಫಾತಿಮಾ 4 ರೇಖಾ 5 ಒಟ್ಟು 4 5 ಕೂಡಿಸಿದರೆ ಎಷ್ಟು 9 ಒಟ್ಟು ಎಷ್ಟಾಯ್ತು 50 9 59 ಸರಿ ವೆರಿ ಗುಡ್ ಬರೆದ್ರ ಪುಸ್ತಕದಲ್ಲಿ ಸರಿ ಮಕ್ಕಳೇ ನೀವು ಅಂಗಡಿಗೆ ಹೋಗಿದ್ದೀರಾ ಹಣ್ಣಿನ ಅಂಗಡಿಗೆ ಹೋಗಿದ್ದೀರಾ ಯಾವೆಲ್ಲ ಹಣ್ಣುಗಳು ಇರುತ್ತದೆ ಕಿತ್ತಳೆ ಹಣ್ಣು ಮಾವಿನ ಹಣ್ಣು ಸೇಬು ಪಪ್ಪಾಯ ಚಿಕ್ಕು ಹೌದು ಬೇರೆ ಬೇರೆ ಹಣ್ಣುಗಳು ಇರುತ್ತದೆ ಅಲ್ವಾ ಈಗ ನಮ್ಮ ರೇಖಾ ಮತ್ತು ಫಾತಿಮಾ ಹೋದ ಅಂಗಡಿಯಲ್ಲಿ ಯಾವೆಲ್ಲ ಹಣ್ಣುಗಳಿದ್ದವು ತಿಳಿದಿದಾ ರೇಖಾ ಮತ್ತು ಫಾತಿಮಾ ಹೋದ ಅಂಗಡಿಯಲ್ಲಿ 4 ಬುಟ್ಟಿಯಲ್ಲಿ ಹಣ್ಣುಗಳಿದ್ದವು 2 ಬುಟ್ಟಿಯಲ್ಲಿ ಮಾವಿನ ಹಣ್ಣುಗಳು ಇನ್ನೆರಡು ಬುಟ್ಟಿಯಲ್ಲಿ ಸೇಬು ಹಣ್ಣುಗಳಿದ್ದವು ಒಟ್ಟು ಎಷ್ಟು ಹಣ್ಣುಗಳಿದ್ದವು ನೋಡಿ ಚಿತ್ರದಲ್ಲಿ ಏನು ಕಾಣ್ತಾ ಉಂಟು ಮಾವಿನ ಹಣ್ಣುಗಳು 2 ಬುಟ್ಟಿಯಲ್ಲಿ ಇರಿಸಿದ ಮಾವಿನ ಹಣ್ಣುಗಳಿವೆ ಅಲ್ವಾ ಒಂದನೇ ಚಿತ್ರದಲ್ಲಿ ಎಷ್ಟು ಮಾವಿನ ಹಣ್ಣುಗಳಿವೆ ನೋಡಿ ಈ ರೀತಿ ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಚಿತ್ರ ಮಾಡಿ ಮಾವಿನ ಹಣ್ಣಿನ ಚಿತ್ರ ಮಾಡಿದ್ರೆ ಸುಲಭ ಅಲ್ವಾ ಒಟ್ಟು ಎಷ್ಟು ಮಾವಿನ ಹಣ್ಣುಗಳಿವೆ ಎಣಿಕೆ ಮಾಡಿ ಎಣಿಸಿದ್ರಾ ಎಷ್ಟು 41 ಇನ್ನೊಂದು ಚಿತ್ರ ನೋಡಿ ಎಷ್ಟು ಮಾವಿನ ಹಣ್ಣುಗಳಿವೆ ಎಷ್ಟು 18 ಸರಿ ಈಗ 2 ಬುಟ್ಟಿಯಲ್ಲೂ ಇದ್ದ ಒಟ್ಟು ಮಾವಿನ ಹಣ್ಣುಗಳೆಷ್ಟು ನಾವು ಕಂಡುಹಿಡಿಬೇಕು ಹೇಗೆ ಹೇಗೆ ಕಂಡುಹಿಡಿಯುವುದು ನೋಡಿ ಇಲ್ಲಿ ಮಾವಿನ ಹಣ್ಣುಗಳನ್ನು ಕೂಡ ಸಾಲಾಗಿ ಇರಿಸಿದ್ದಾರೆ 10ಗಳ ಗುಂಪುಗಳಾಗಿ ಮಾಡಿದ್ದಾರೆ ಒಂದನೇ ಬುಟ್ಟಿಯಲ್ಲಿ ಇದ್ದ ಮಾವಿನ ಹಣ್ಣುಗಳನ್ನು 10ರ ಗುಂಪು ಆಗಿ ಮಾಡಿ ಇಟ್ಟಿದ್ದಾರೆ ಎಷ್ಟು 10ರ ಗುಂಪುಗಳು ಕಾಣ್ತಾ ಉಂಟು 4 10ರ ಗುಂಪುಗಳು ಮತ್ತಿಷ್ಟುಂಟು 1 ಮಾವಿನ ಹಣ್ಣು ಉಂಟು ಎರಡನೇ ಬುಟ್ಟಿಯಲ್ಲಿ ಇದ್ದ ಮಾವಿನ ಹಣ್ಣುಗಳನ್ನು ಕೂಡ ಗುಂಪುಗಳಾಗಿ ಮಾಡಿ ಇಟ್ಟಿದ್ದಾರೆ ನೋಡಿ ಎಷ್ಟು 10ರ ಗುಂಪುಗಳಿವೆ 1 10ರ ಗುಂಪು ಮತ್ತೆ 8 ಮಾವಿನ ಹಣ್ಣುಗಳಿವೆ ಈಗ ಒಟ್ಟು ಎಷ್ಟು ಕಂಡುಹಿಡಿಬೇಕು ನಾವು ಬೆಂಕಿ ಪೆಟ್ಟಿಗೆಗಳನ್ನು ಕಂಡುಹಿಡಿದಿದ್ದೇವೆ ಅಲ್ವಾ ಅದೇ ರೀತಿ ಇದನ್ನು ಕೂಡ ನೀವು ಕಂಡುಹಿಡಿಬೇಕು ಒಟ್ಟು ಎಷ್ಟು ಮಾವಿನ ಹಣ್ಣುಗಳಿವೆ ಎಂದು ಕಂಡುಹಿಡಿಬೇಕು ನೋಡಿ ಅಲ್ಲಿ ಮಾವಿನ ಹಣ್ಣುಗಳು ಮಾತ್ರ ಅಲ್ಲ ಇನ್ನು 2 ಬುಟ್ಟಿಯಲ್ಲಿ ಹಣ್ಣುಗಳಿದ್ದವು 3ನೇ ಬುಟ್ಟಿಯಲ್ಲಿ ಮತ್ತು 4ನೇ ಬುಟ್ಟಿಯಲ್ಲಿ ಸೇಬು ಹಣ್ಣುಗಳಿದ್ದವು ಎಷ್ಟು ಸೇಬು ಹಣ್ಣುಗಳಿದ್ದವು ನೋಡಿ ಸೇಬಿನ ಚಿತ್ರ ಕೂಡ ನಮಗೆ ಮಾಡಲು ಸುಲಭ ನಿಮಗೆ ಮಾಡಬಹುದು ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಇದೇ ರೀತಿ ಚಿತ್ರ ಮಾಡಿ ಅಲ್ಲಿ ಎಷ್ಟು ಸೇಬು ಹಣ್ಣುಗಳಿವೆ ನೀವೇನು ಮಾಡಬೇಕು ಚಿತ್ರವನ್ನು ಎಣಿಕೆ ಮಾಡಿ ಎಷ್ಟೆಂದು ಬರೆಯಬೇಕು ಅದೇ ರೀತಿ 4ನೇ ಬುಟ್ಟಿಯಲ್ಲಿ ಎಷ್ಟು ಸೇಬಿನ ಹಣ್ಣುಗಳಿವೆ ಅದನ್ನು ಕೂಡ ನೀವು ಎಣಿಕೆ ಮಾಡಿ ಪುಸ್ತಕದಲ್ಲಿ ಬರೆಯಬೇಕು ಬರೆದು ಒಟ್ಟು ಎಷ್ಟು ಸೇಬು ಹಣ್ಣುಗಳಿವೆ ಕಂಡುಹಿಡಿಯಬೇಕು 3ನೇ ಬುಟ್ಟಿಯಲ್ಲಿ ಮತ್ತು 4ನೇ ಬುಟ್ಟಿಯಲ್ಲಿ ಸೇರಿ ಒಟ್ಟು ಎಷ್ಟು ಸೇಬು ಹಣ್ಣುಗಳಿವೆ ಎಂದು ಕಂಡುಹಿಡಿದು ಬರೆಯಬೇಕು ನೋಡಿ ನಮ್ಮ ರೇಖಾ ಮತ್ತು ಫಾತಿಮಾಳಿಗೆ ಈ ಹಣ್ಣುಗಳನ್ನು ನೋಡಿ ಆಸೆ ಆಯಿತು ಅವರು ಸೂರಜಿಗೆ ಹಣ ಕೊಟ್ಟು ಹಣ್ಣುಗಳನ್ನು ಕೊಂಡುಕೊಳ್ಳಲು ಹೇಳುತ್ತಾರೆ
ಅವರು ಸೂರಜಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ನೋಡೋಣ. ನಿಮ್ಮ ಪಾಠ ಪುಸ್ತಕ ತೆಗೆಯಿರಿ, ಪುಟ ನಂಬರ್ 34 ತೆರೆಯಿರಿ. ಏನ್ ಕಾಣ್ತಾ ಉಂಟು? ಹಣ್ಣುಗಳನ್ನು ಕೊಂಡುಕೊಳ್ಳುವ. ಹಣ್ಣುಗಳನ್ನು ಕೊಂಡುಕೊಳ್ಳಲು ರೇಖಾ 26 ರೂಪಾಯಿ ಮತ್ತು ಫಾತಿಮಾ 33 ರೂಪಾಯಿಗಳನ್ನು ಸೂರಜಿಗೆ ಕೊಟ್ಟರು. ಅವರು ಸೂರಜಿಗೆ ಕೊಟ್ಟ ಒಟ್ಟು ರೂಪಾಯಿಗಳೆಷ್ಟು? ನಾವೀಗ ಏನ್ ಮಾಡಬೇಕು? ಒಟ್ಟು ರೂಪಾಯಿಗಳನ್ನು ಕಂಡುಹಿಡಿಯಬೇಕು. ಅಲ್ಲಿ ರೇಖಾ ಎಷ್ಟು ರೂಪಾಯಿ ಕೊಟ್ಟಿದ್ದಾಳೆ? 26 ರೂಪಾಯಿ. ಫಾತಿಮಾ ಎಷ್ಟು ರೂಪಾಯಿ ಕೊಟ್ಟಿದ್ದಾಳೆ? 33 ರೂಪಾಯಿ. ಒಟ್ಟು ಎಷ್ಟು ಆಗ್ತದೆ ಎಂದು ನಾವು ಕಂಡುಹಿಡಿಯುವ. ಮೊದಲು ಅವರು ಕೊಟ್ಟ ನೋಟುಗಳನ್ನು ನೋಡಿ. ಅಲ್ಲಿ 26 ರೂಪಾಯಿ ಎಂದು ಬರೆದಿದೆ, ಅದರ ಎದುರು ನೋಟಿನ ಚಿತ್ರ ಉಂಟು. ಎಷ್ಟು ನೋಟುಗಳಿವೆ? ಅದು ಎಷ್ಟರ ನೋಟು? 10 ರೂಪಾಯಿಯ ನೋಟು. ಎಷ್ಟು 10 ರೂಪಾಯಿಯ ನೋಟುಗಳಿವೆ? 2 10 ರೂಪಾಯಿಯ ನೋಟುಗಳಿವೆ. 2 10 ರೂಪಾಯಿಯ ನೋಟುಗಳಂದ್ರೆ ಎಷ್ಟು? 2 10 ರೂಪಾಯಿ ಅಂದ್ರೆ ಎಷ್ಟು? 20. ಗುಡ್. ಎಷ್ಟು? 20. ಅಲ್ಲಿ ಬರೆದ್ರ? ಸರಿ. ಇನ್ನು ಅವರು ನಾಣ್ಯವನ್ನು ಕೊಟ್ಟಿದ್ದಾಳೆ. ಎಷ್ಟು ನಾಣ್ಯಗಳಿವೆ? ಎಷ್ಟರ ನಾಣ್ಯ? ಒಂದರ ನಾಣ್ಯ. ಎಷ್ಟು ನಾಣ್ಯಗಳಿವೆ? 1 2 3 4 5 6. 6 1 ರೂಪಾಯಿಗಳಿವೆ ಅಂದ್ರೆ ಎಷ್ಟಾಯ್ತು? 6. ಸರಿ, ಬರೀರಿ 6. ರೇಖಾ ಕೊಟ್ಟದ್ದಾಯ್ತು. ಇನ್ನು ಫಾತಿಮಾ ಎಷ್ಟು ರೂಪಾಯಿ ಕೊಟ್ಟದ್ದು? 33 ರೂಪಾಯಿ. ನೋಡಿ, ಎಷ್ಟು 10ರ ನೋಟುಗಳಿವೆ? 3 10 ರೂಪಾಯಿ. 3 10 ರೂಪಾಯಿ ಅಂದ್ರೆ ಎಷ್ಟು? ಸರಿ, ಎಷ್ಟು? 30 ರೂಪಾಯಿ. ಬರೀರಿ 30. ಗುಡ್. ಇನ್ನು ನಾಣ್ಯಗಳು ಇವೆ. ಎಷ್ಟು ನಾಣ್ಯಗಳಿವೆ? 3 ನಾಣ್ಯಗಳಿವೆ. 3 1 ರೂಪಾಯಿ ಅಂದ್ರೆ ಎಷ್ಟು? 3 ರೂಪಾಯಿ. ಸರಿ, ಗುಡ್. ಬರೆದ್ರ? ಈಗ ಒಟ್ಟು ಎಷ್ಟು? ಒಟ್ಟು ಎಷ್ಟು 10ರ ನೋಟುಗಳಿವೆ? ರೇಖಾ ಮತ್ತು ಫಾತಿಮಾ ಕೊಟ್ಟ ಒಟ್ಟು 10ರ ನೋಟುಗಳೆಷ್ಟು? ಎಷ್ಟು? 5. 5 10ರ ನೋಟ್ ಅಂದ್ರೆ ಎಷ್ಟು? 50. ಬರೀರಿ 50. ಇನ್ನು 1 ರೂಪಾಯಿ ಲೆಕ್ಕ ಮಾಡಿ. ಒಟ್ಟು ಎಷ್ಟು 1 ರೂಪಾಯಿಗಳಿವೆ? 9 1 ರೂಪಾಯಿಗಳಿವೆ. 9 1 ರೂಪಾಯಿ ಅಂದ್ರೆ ಎಷ್ಟು? 9 ರೂಪಾಯಿ. ಬರೆದ್ರ? ಸರಿ. ಒಟ್ಟು ಎಷ್ಟಾಯ್ತು? 50 + 9 ಅಂದರೆ ಎಷ್ಟು? 59 ರೂಪಾಯಿ. ವೆರಿ ಗುಡ್. ಈಗ ನಮ್ಮ ಸೂರಜಿಗೆ ಒಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? 59 ರೂಪಾಯಿ ಕೊಟ್ಟಿದ್ದಾರೆ. ಸೂರಜ ಅಂಗಡಿಗೆ ಹೋಗುತ್ತಾನೆ, ಹೋಗಿ ಹಣ್ಣುಗಳನ್ನು ಖರೀದಿಸ್ತಾನೆ. ಹಣ್ಣುಗಳನ್ನು ಖರೀದಿಸಿದಾಗ ಅಲ್ಲಿ ಒಟ್ಟು 55 ರೂಪಾಯಿಗಳಾಗ್ತದೆ. ಎಷ್ಟಾಗ್ತದೆ? 55 ರೂಪಾಯಿಗಳು. ಆದರೆ ಸೂರಜನ ಕೈಯಲ್ಲಿ ಎಷ್ಟು ರೂಪಾಯಿಗಳಿವೆ? 59 ರೂಪಾಯಿಗಳಿವೆ. ಹಾಗಾದ್ರೆ ಸೂರಜಿಗೆ ಅಂಗಡಿಯವನು ಬಾಕಿ ಹಣ ಕೊಡ್ಬೇಕಲ್ವಾ? ಸೂರಜನ ಕೈಯಲ್ಲಿ ಹಣ ಉಳಿಯುತ್ತದೆ ಅಲ್ವಾ? ಎಷ್ಟು ರೂಪಾಯಿ ಉಳಿಯುತ್ತದೆ ನೋಡಿ. ಸೂರಜನ ಕೈಯಲ್ಲಿ ಒಟ್ಟು ಎಷ್ಟು 10 ರೂಪಾಯಿ ನೋಟುಗಳಿತ್ತು? 5 10 ರೂಪಾಯಿ ನೋಟುಗಳು. 5 10 ರೂಪಾಯಿ ನೋಟು ಕೊಟ್ಟಿರ್ಬೋದು ಅವನು ಅಲ್ವಾ? ಎಷ್ಟಾಯ್ತು? 50 ಕೊಟ್ಟಿದ್ದಾನೆ. ಮತ್ತೆ ಎಷ್ಟು 1 ರೂಪಾಯಿ ನಾಣ್ಯಗಳಿವೆ? 9 ನಾಣ್ಯಗಳಿವೆ. 9 ಕೂಡ ಕೊಟ್ಟಿರ್ಬೋದಾ? ಇಲ್ಲ. ಆದದೆಷ್ಟು? 5 ರೂಪಾಯಿ. 55 ಆದ ಕಾರಣ 50 ಕೊಟ್ಟ, ಪುನಃ 5 ನಾಣ್ಯಗಳನ್ನು ಮಾತ್ರ ಕೊಟ್ಟಿರ್ಬಹುದು. ಆಗ ಎಷ್ಟು ಉಳಿಯಿತು? ಉಳಿದದೆಷ್ಟು? 4 ರೂಪಾಯಿ. 59 ಸೂರಜನ ಕೈಯಲ್ಲಿ ಇತ್ತು, ಅದರಿಂದ 55 ರೂಪಾಯಿ ಅಂಗಡಿಯವನಿಗೆ ಕೊಟ್ಟ, ಉಳಿದದೆಷ್ಟು? 4 ರೂಪಾಯಿ. ಸರಿ, ನಿಮ್ಮ ಪುಸ್ತಕದಲ್ಲಿ ಬರೀರಿ, ಸೂರಜನ ಕೈಯಲ್ಲಿ ಎಷ್ಟು ರೂಪಾಯಿ ಬಾಕಿಯಾಗಿದೆ? ಎಷ್ಟು? 4 ರೂಪಾಯಿ. ಬರೆದ್ರ? ಸರಿ. ನೋಡಿ, ಪುಟ ನಂಬರ್ 35 ತೆರೀರಿ. ಏನ್ ಕಾಣ್ತಾ ಉಂಟು?
ಗೆರಟೆಗಳೆಷ್ಟು? ಆಟವಾಡಲು ರೇಖಾ ಮತ್ತು ಫಾತಿಮಾ ಗೆರಟೆಗಳನ್ನು ತಂದರು. ನೋಡಿ, ಅಲ್ಲಿ ರೇಖಾ ಮತ್ತು ಫಾತಿಮಾ ಕಾಣ್ತಾ ಇದ್ದಾರ? ಅವರು ಮಾತನಾಡ್ತಾ ಇದ್ದಾರೆ. ಏನೆಂದು ಮಾತನಾಡ್ತಾ ಇದ್ದಾರೆ? ನೋಡಿ, ರೇಖಾ ಏನು ಹೇಳ್ತಾ ಇದ್ದಾಳೆ? ನಾನು 23 ಗೆರಟೆಗಳನ್ನು ತಂದಿದ್ದೇನೆ. ಆಗ ಫಾತಿಮಾ ಏನು ಹೇಳ್ತಾಳೆ? ನನ್ನ ಕೈಯಲ್ಲಿ 14 ಗೆರಟೆಗಳಿವೆ. ರೇಖಾ ಎಷ್ಟು? 23 ಗೆರಟೆ ತಂದಿದ್ದಾಳೆ. ಫಾತಿಮಾ 14 ಗೆರಟೆಗಳನ್ನು ತಂದಿದ್ದಾರೆ. ಈಗ ಒಟ್ಟು ಎಷ್ಟು ಗೆರಟೆಗಳಿವೆ ಎಂದು ನಾವು ಕಂಡುಹಿಡಿಬೇಕು. ಯಾರು ಕಂಡುಹಿಡಿಯುದು? ನೀವು ಕಂಡುಹಿಡಿತೀರಿ ಅಲ್ವಾ? ನಾವು ಈ ಮೊದಲು ಬೆಂಕಿ ಪೆಟ್ಟಿಗೆಗಳನ್ನು ಕಂಡುಹಿಡಿದಿದ್ದೇವೆ, ಅದೇ ರೀತಿ ಮಾವಿನ ಹಣ್ಣಿನ ಲೆಕ್ಕ ಮಾಡ್ತೇವೆ, ಹಾಗೆ ಇದು ಕೂಡ ಮಾಡಬೇಕು. ನಿಮ್ಗೆ ಚಿತ್ರ ಮಾಡಬಹುದು. ಹೇಗೆ ಚಿತ್ರ ಮಾಡುವುದು? ಉರುಟು ಹಾಕುವುದು. ಗೆರಟೆಯ ಚಿತ್ರ ಮಾಡ್ಲಿಕ್ಕೆ ಕಷ್ಟ, ಆದ ಕಾರಣ ನಿಮ್ಗೆ ಉರುಟು ಮಾಡಬಹುದು. ಎಷ್ಟು ಉರುಟು ಮಾಡ್ಬೇಕು? ರೇಖಾ ತಂದ ಗೆರಟೆಗಳ ಉರುಟು ಮಾಡ್ಬೇಕು. ಎಷ್ಟು ರೇಖಾ ತಂದದೆಷ್ಟು? 23. 23 ಉರುಟು ಹಾಕಿ ಆಮೇಲೆ ಫಾತಿಮಾ ಎಷ್ಟು? 14. 14 ಉರುಟು ಹಾಕಿ, ಉರುಟು ಹಾಕುವಾಗ 10 ಗುಂಪು ಮಾಡಿ ಹಾಕಿ. 10 ಗುಂಪುಗಳಾಗಿ ಮಾಡಿ. ಸರಿ, ಹೀಗೆ ಮಾಡಿ ಮತ್ತೆ ಒಟ್ಟು ಎಷ್ಟು ಗೆರಟೆಗಳಿವೆ ಎಂದು ಕಂಡುಹಿಡಿಬೇಕು. ಇದು ನೀವು ಕಂಡುಹಿಡಿದು ನಿಮ್ಮ ಟೀಚರ್ಗೆ ಫೋಟೋ ತೆಗೆದು ಕಳಿಸ್ಬೇಕು. ಸರಿ ಅಲ್ವಾ? ಸರಿ ಮಕ್ಕಳು, ಇವತ್ತು ಕೆಲವೊಂದು ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೇನೆ. ಯಾವುದೆಲ್ಲ? ಒಂದು, ಒಟ್ಟು ಮಾವಿನ ಹಣ್ಣುಗಳೆಷ್ಟು ಎಂದು ಕಂಡುಹಿಡಿಬೇಕು. ಆಮೇಲೆ ಸೇಬು ಹಣ್ಣುಗಳೆಷ್ಟು ಎಂದು ಕಂಡುಹಿಡಿಬೇಕು. ಆಮೇಲೆ ಒಟ್ಟು ಗೆರಟೆಗಳೆಷ್ಟು ಎಂದು ಕಂಡುಹಿಡಿಬೇಕು. ಇದಲ್ಲದೆ ಇನ್ನೊಂದು ಕೆಲಸ ನಿಮಗಿದೆ. 1 ರಿಂದ 100 ಸಂಖ್ಯೆಗಳು ನಿಮಗೆ ತಿಳಿದಿದೆ ಅಲ್ವಾ? ಅದನ್ನು ನಿಮ್ಮ ಅಮ್ಮನಲ್ಲಿ ಪುಸ್ತಕದಲ್ಲಿ ಕೋಣೆ ಹಾಕಿ ಕೊಡ್ಲಿಕ್ಕೆ ಹೇಳಿ, ಒಟ್ಟು 100 ಕೋಣೆ ಮಾಡಿ ಅದರಲ್ಲಿ 1 ರಿಂದ 100 ಸಂಖ್ಯೆಗಳನ್ನು ಬರಿಬೇಕು. ಮುಂದಿನ ತರಗತಿಯಾಗುವಾಗ ಇಷ್ಟು ಕೆಲಸವನ್ನು ಮಾಡಿ ತಯಾರಾಗಿರಿ. ಹಾಗಾದ್ರೆ ನಾವಿನ್ನು ಮುಂದಿನ ತರಗತಿಯಲ್ಲಿ ಕಾಣುವ. ಎಲ್ಲರಿಗೂ ಧನ್ಯವಾದಗಳು.